ಹುಂಡಿಗಳನ್ನು ಮತ್ತು ಅದು ಒಂದು ಭಾಳ ಪ್ರಮುಖವಾದಂಥ ಅಂಶ ನಾನು ಆಲ್ರೆಡಿ ಒಂದೆರಡು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಾನು ಹೇಳಿಲ್ಲ ಆದ್ರೆ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಅವರಿಗೆ ಬೇರೆ ಬೇರೆ ಧರ್ಮದ ವಿಶೇಷವಾಗಿ ಚರ್ಚು ಒಳಗೆ ಎಷ್ಟು ದುಡ್ಡು ಸಂಗ್ರಹ ಆಗ್ತದೆ ಆ ದುಡ್ಡದಾಗಿಂದ ಹತ್ತು ಪರ್ಸೆಂಟ್ ಕೇಳಂತ ಹೇಳ್ರಿ ಪ್ಯೂರ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ಒಂದು ದಿವಾಳಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ದುಡ್ಡು ಇಲ್ಲದಕ್ಕೆ ಎಲ್ಲದ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ ಎರಡನೇದು ಹಿಂದೂ ವಿರೋಧಿ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೆ ತೋರಿಸ್ತಾ ಇದ್ದಾರೆ ನಾ ಚಾಲೆಂಜ್ ಮಾಡ್ತೀನಿ ಒಂದ ನಯ ಪೈಸಾ ನೀವು ಚರ್ಚು ಅಥವಾ ಮಸೀದಿಯಿಂದ ತೆಗೆದು ನೋಡ್ರಿ ನೀವು ಅವ್ರಿಗೆ ನೂರಾರು ಎಕರೆ ವಕ್ ಅಂತ ತಿಳ್ಕೊಂಡು ಯಾವ ಬೇಕಾದ ಆಸ್ತಿ ತೆಗೆದುಕೊಳ್ತಾ ಇದ್ದಾರೆ ಅದ್ರೊಳಗೆ ಏನೂ ಮಾಡೋ ತಾಕತ್ತಿಲ್ಲ ನಿಮ್ಗೆ ಯಾವುದೋ ದೇವಸ್ಥಾನದ ದುಡ್ಡು ಹೊಡಿಬೇಕಂತ ವಿಚಾರ ಮಾಡಿರಿ ನೀವು ನಾವು ಇದರ ವಿರುದ್ಧ ತೀವ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಜನಜಾಗೃತಿಯನ್ನು ಮಾಡ್ತೀವಿ ಮತ್ತು ಅದು ಒಂದು ಬಹಳ ಪ್ರಮುಖವಾದಂಥ ಅಂಶ ನಾನು ಆಲ್ರೆಡಿ ಒಂದೆರಡು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಾನು ಹೇಳಿಲ್ಲ ಆದ್ರೆ ನೀವು ಕೇಳಿದ್ದು ಕೇಳ್ತಾ ಇದ್ದೀನಿ ಅವರಿಗೆ ಬೇರೆ ಬೇರೆ ಧರ್ಮದ ವಿಶೇಷವಾಗಿ ಚರ್ಚು ಮಸೀದಿಯೊಳಗೆ ಎಷ್ಟು ದುಡ್ಡು ಸಂಗ್ರಹ ಆಗ್ತದೆ ಆ ದುಡ್ಡ್ದಾಗಿಂದ ಹತ್ತು ಪರ್ಸೆಂಟ್ ಅಂತ ಹೇಳ್ರಿ ಪ್ಯೂರ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ಒಂದು ದಿವಾಳಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ದುಡ್ಡು ಇಲ್ಲದಕ್ಕೆ ಎಲ್ಲದ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ ಎರಡನೇದು ಹಿಂದೂ ವಿರೋಧಿ ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೆ ತೋರಿಸ್ತಾ ಇದ್ದಾರೆ ನಾ ಚಾಲೆಂಜ್ ಮಾಡ್ತೀನಿ ಒಂದು ನಯ ಪೈಸಾ ನೀವು ಚರ್ಚು ಅಥವಾ ಮಸೀದಿಯಿಂದ ತೆಗೆದು ನೋಡ್ರಿ ನೀವು ಅವ್ರಿಗೆ ನೂರಾರು ಎಕರೆ ವಕ್ ಅಂತ ತಿಳ್ಕೊಂಡು ಯಾವ ಬೇಕಾದ ಆಸ್ತಿ ತೆಗೆದುಕೊಡ್ತಾ ಇದ್ದಾರೆ ಅದ್ರೋಗಿ ಮಾಡೋ ತಾಕತ್ತಿಲ್ಲ ನಿಮ್ಗೆ ಯಾವುದೇ ದೇವಸ್ಥಾನದ ದುಡ್ಡು ಹೊಡಿಬೇಕಂತ ವಿಚಾರ ಮಾಡಿರಿ ನೀವು ನಾವು ಇದರ ವಿರುದ್ಧ ತೀವ್ರವಾದಂತಹ ಪ್ರತಿಭಟನೆಯನ್ನು ಮಾಡ್ತೀವಿ ಜನಜಾಗೃತಿಯನ್ನು ಮಾಡ್ತೀವಿ ಮತ್ತು ಅದು ಒಂದು ಭಾಳ ಪ್ರಮುಖವಾದಂಥ ಅಂಶ ನಾನು ಆಲ್ರೆಡಿ ಒಂದೆರಡು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಾನು ಹೇಳಿಲ್ಲ ಆದರೆ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಅವರಿಗೆ ಬೇರೆ ಬೇರೆ ಧರ್ಮದ್ದು ವಿಶೇಷವಾಗಿ ಚರ್ಚು ಮಸೀದಿಯೊಳಗೆ ಎಷ್ಟು ದುಡ್ಡು ಸಂಗ್ರಹ ಆಗ್ತದೆ ಆ ದುಡ್ಡದಾಗಿಂದ ಹತ್ತು ಪರ್ಸೆಂಟ್ ಕೇಳಂತ ಹೇಳ್ರಿ ಪ್ಯೂವರ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ಒಂದು ದಿವಾಳಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ದುಡ್ಡು ಇಲ್ಲದಕ್ಕೆ ಎಲ್ಲದ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ ಎರಡನೇದು ಹಿಂದೂ ವಿರೋಧಿ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೆ ತೋರಿಸ್ತಾ ಇದ್ದಾರೆ ನಾ ಚಾಲೆಂಜ್ ಮಾಡ್ತೀನಿ ಒಂದ ನಾಯ ಪೈಸಾ ನೀವು ಚರ್ಚು ಅಥವಾ ಮಸೀದಿಯಿಂದ ತೆಗೆದ್ ನೋಡ್ರಿ ನೀವು ಅವ್ರಿಗೆ ನೂರಾರು ಎಕರೆ ವಕ್ ಬಂದು ತಿಳ್ಕೊಂಡು ಯಾವ ಬೇಕಾದ ಆಸ್ತಿ ತೆಗೆದುಕೊಡ್ತಾ ಇದ್ದಾರೆ ಅದ್ರೋಗ ಏನು ಮಾಡೋ ತಾಕತ್ತಿಲ್ ನಿಮಗ ಯಾವುದೋ ದೇವಸ್ಥಾನದ ದುಡ್ಡು ಹೊಡಿಬೇಕಂತ ವಿಚಾರ ಮಾಡಿರಿ ನೀವು ನಾವು ಇದರ ವಿರುದ್ಧ ತೀವ್ರವಾದಂತಹ ಪ್ರತಿಭಟನೆಯನ್ನು ಮಾಡ್ತೀವಿ ಜನಜಾಗೃತಿಯನ್ನು ಮಾಡ್ತೀವಿ ಮತ್ತು ಅದು ಒಂದು ಬಹಳ ಪ್ರಮುಖವಾದಂತಹ ಅಂಶ ನಾನು ಆಲ್ರೆಡಿ ಒಂದೆರಡು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಾನು ಹೇಳಿಲ್ಲ ಆದ್ರೆ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಅವರಿಗೆ ಬೇರೆ ಬೇರೆ ಧರ್ಮದ್ದು ವಿಶೇಷವಾಗಿ ಚರ್ಚು ಒಳಗೆ ಎಷ್ಟು ದುಡ್ಡು ಸಂಗ್ರಹ ಆಗ್ತದೆ ಆ ದುಡ್ಡ್ದಾಗಿಂದ ಹತ್ತು ಪರ್ಸೆಂಟ್ ಕೇಳಂಥೇಳ್ರಿ ಪ್ಯೂವರ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ಒಂದು ದಿವಾಳಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ದುಡ್ಡು ಇಲ್ಲದಕ್ಕೆ ಎಲ್ಲದ್ರ ಮೇಲೆ ಕಣ್ಣು ಹಾಕ್ತಾಯಿದ್ದಾರೆ ಎರಡನೇದು ಹಿಂದೂ ವಿರೋಧಿ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೆ ತೋರಿಸ್ತಾ ಇದ್ದಾರೆ ನಾ ಚಾಲೆಂಜ್ ಮಾಡ್ತೀನಿ ಒಂದು ನಯಾ ಪೈಸಾ ನೀವು ಚರ್ಚು ಅಥವಾ ಮಸೀದಿಯಿಂದ ತೆಗೆದು ನೋಡ್ರಿ ನೀವು ಅವ್ರಿಗೆ ನೂರಾರು ಎಕರೆ ವಕ್ಫ್ ಅಂತ ತಿಳ್ಕೊಂಡು ಯಾವ ಬೇಕಾದ ಆಸ್ತಿ ತೆಗೆದುಕೊಳ್ತಾ ಇದ್ದಾರೆ ಅದ್ರೊಳಗೆ ಏನು ಮಾಡೋ ತಾಕತ್ತಿಲ್ಲ ನಿಮ್ಗೆ ಯಾವುದೋ ದೇವಸ್ಥಾನದ ದುಡ್ಡು ಹೊಡಿಬೇಕಂತ ವಿಚಾರ ಮಾಡಿರಿ ನೀವು ನಾವು ಇದರ ವಿರುದ್ಧ ತೀವ್ರವಾದಂತಹ ಪ್ರತಿಭಟನೆಯನ್ನು ಮಾಡ್ತೀವಿ ಜನಜಾಗೃತಿಯನ್ನು ಮಾಡ್ತೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ